ಸ್ನೇಹಿತರೆ ಹಾಗೂ 10ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ಮತ್ತು ಸರಣಿ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಬಹು ಇಂಪಾರ್ಟೆಂಟ್ ಕ್ವೆಶನ್ ಸರ್ನ ಇವತ್ತು ಅಧ್ಯಯನ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಬಹುದಾದ ಸಂಭವನೀಯ ಚಿತ್ರಗಳು ನೋಡೋಣ. ಮೊದಲನೇದು ತೆರೆದ ಮತ್ತು ಮುಚ್ಚಿದ ಪತ್ರ ಅಂತ ಕೊಡಲಾಗಿದೆ ನೋಡಿರಿ. ಇದನ್ನು 2 ಅಂಕಕ್ಕೆ ಭಾಳ ಸಲ ಪ್ರಶ್ನೆಗಳನ್ನು ಕೇಳಲಾಗಿದೆ. ತೆರೆದ ಪತ್ರ ರಂಧ್ರದಲ್ಲಿ ಬರ್ತಕ್ಕಂಥದ್ದು ನೋಡಿದಾಗ ಅಲ್ಲಿ ಕಾವಲು ಜೀವಕೋಶಗಳು, ಆಮೇಲೆ ಪತ್ರ ರಂಧ್ರ ಅದ, ಕ್ಲೋರೋಪ್ಲಾಸ್ಟ್ ಅದ, ಈ ರೀತಿ ಚಿತ್ರವನ್ನು ತೆಗಿಬೇಕಾಗ್ತದೆ. ಇನ್ನು ಮಾನವನ ಜೀರ್ಣಾಂಗ ಯುಹಕ್ಕೆ ಬಂದಾಗ ಮಾನವನ ಜೀರ್ಣಾಂಗ ಯುಹ ಬಾಯಿ, ನಾಲಿಗೆ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಉದ್ದದ್ವಾರ ಈ ಪ್ರಮುಖವಾದ ಭಾಗವನ್ನು ಹೊಂದಿರ್ತದೆ. ಇನ್ನು ಹೃದಯ ಅಂದಾಗ 2 ಋತುಕರ್ಣಗಳು, 2 ಋತುಕಕ್ಷಿಗಳು ಇರ್ತಾವೆ. ಆಮೇಲೆ ಅಪಧಮನಿ, ಅಭಿಧಮನಿ, ಆಮೇಲೆ ಸೆಪ್ಟಮ್ ಇರ್ತದೆ, ಉಚ್ಚ ಅಭಿಧಮನಿ ಇರ್ತದೆ, ಈ ರೀತಿ ಭಾಗವನ್ನು ಹೊಂದಿರ್ತದೆ. ಇದು ಭಾಷಾ ಪರೀಕ್ಷೆಗಳಿಗೆ ಈ ಚಿತ್ರಗಳನ್ನು ಕೇಳಲಾಗಿದೆ. ಅದ್ರ ಜೊತೆಗೆ ಮನುಷ್ಯನ ವಿಸರ್ಜನಾಂಗ ಚಿತ್ರನೂ ಸಹ ಕೇಳಲಾಗಿದೆ. ಮನುಷ್ಯನ ವಿಸರ್ಜನಾಂಗ ಪ್ರಮುಖವಾಗಿ 2 ಮೂತ್ರಪಿಂಡಗಳನ್ನು, 2 ಮೂತ್ರನಾಳಗಳು, ಆಮೇಲೆ ಮೂತ್ರಕೋಶ, ಮೂತ್ರದ್ವಾರ ಪ್ರಮುಖವಾಗಿ ಹೊಂದಿರ್ತದೆ. ಅದ್ರ ಜೊತೆಗೆ ಮಹಾಪಧಮನಿ, ಆಮೇಲೆ ಮಹಾಅಭಿಧಮನಿ, ಎಡ ರಿನಲ್ ಅಪಧಮನಿ ಅಂತ ಬರ್ತದೆ. ಇನ್ನು ನೆಪ್ರಾನ್ ಚಿತ್ರ ಬಂದಾಗ ನೆಪ್ರಾನ್ದಲ್ಲಿ ಪ್ರಮುಖವಾಗಿ ನೋಡಿದಾಗ ಬ್ರಾಹ್ಮಣ ಕೋಶ ಇರ್ತದೆ, ರಿನಲ್ ಅಪಧಮನಿ, ರಿನಲ್ ಅಭಿಧಮನಿ ಕವಲು, ಲೋಮನಾಳಗಳು, ಲಾಮ್ ರುಲಾಸ್, ನೆಪ್ರಾನ್ನ ಕೊಳವೆ ಆಕಾರದ ಭಾಗ, ಸಂಗ್ರಹನಾಳ, ಹೀಗೆ ಹಲವಾರು ಪ್ರಮುಖ ಭಾಗ ಅನ್ನೋದು ಹೊಂದಿರ್ತದೆ. ಇನ್ನು ವಾರ್ಷಿಕ ಪರೀಕ್ಷೆ 2019ರಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಗಳಿಗೆ ಒಟ್ಟಾಗಿ ಈ ಘಟಕಕ್ಕೆ ಸಂಬಂಧಿಸಿದಂತೆ 6 ಅಂಕಗಳನ್ನು ಕೇಳಲಾಗಿದೆ. ಅದರಲ್ಲಿ ಒಂದೇದು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉಂಟಾಗ್ತದೆ ಅದಕ್ಕೆ, ಇದು 1 ಅಂಕದ ಪ್ರಶ್ನೆ. ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ, ಯಾವ ಸಂದರ್ಭದಲ್ಲಿ ಅಂದಾಗ ಆಕ್ಸಿಜನ್ ಕೊರತೆ ಇದ್ದಾಗ, ಇಷ್ಟು ಆನ್ಸರ್ ಬರೀಬೇಕಾಗ್ತದೆ. ಅದು ಯಾವ ರೀತಿ ಆಗ್ತದೆ ಮತ್ತಷ್ಟು ವಿವರಣೆ ಇಲ್ಲಿ ನೋಡೋಣ. ನೋಡಿ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆದ ನಂತರ ಗ್ಲೂಕೋಸ್, 6 ಕಾರ್ಬನ್ ಹೊಂದಿರತಕ್ಕಂಥ ಗ್ಲೂಕೋಸ್ ಇರ್ತದೆ, ಅದು 3 ಕಾರ್ಬನ್ನು ಹೊಂದಿರತಕ್ಕಂಥ ಪೈರುವೇಟಾಗಿ ಪರಿವರ್ತನೆ ಆಗ್ತದೆ. ನಂತರ ಇದು ಏನಾಗ್ತದೆ, ಆಕ್ಸಿಜನ್ನ ಕೊರತೆಯಿಂದ ಸ್ನಾಯು ಜೀವಕೋಶಗಳಲ್ಲಿ ಏನಾಗ್ತದೆ, ಈ 3 ಕಾರ್ಬನ್ ಹೊಂದಿರತಕ್ಕಂಥ ಪೈರುವೇಟ್ ವಿಭಜನೆಯಾಗಿ ಸ್ನಾಯು ಜೀವಕೋಶದಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಾಗ್ತದೆ. ಇದನ್ನು 2 ಅಂಕದ ಪ್ರಶ್ನೆ ಇದು. ನೋಡಿ, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆ ಸಸ್ಯಗಳ ಪ್ಲೋಯಂ ಅಂಗಾಂಶದಲ್ಲಿ ಜರುಗ್ತದೆ. ಪ್ಲೋಯಂ ಅಂಗಾಂಶವು ಪ್ಲೋಯಂ ಪೆರಂಕೈಮ, ಪ್ಲೋಯಂ ನಾರು, ಜಡಿ ತಟ್ಟೆ, ಆಮೇಲೆ ಜಡಿ ನಾಳ, ಸಂಗಾತಿ ಜೀವಕೋಶವನ್ನು ಹೊಂದಿರ್ತದೆ. ಇನ್ನು ಆಹಾರ ಸ್ಥಾನಾಂತರವು ಜಡಿ ನಾಳ, ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ 2 ದಿಕ್ಕುಗಳಲ್ಲಿ ನಡೀತಕ್ಕಂಥದ್ದು. ಇನ್ನು ಅಭಿಸರಣ ಒತ್ತಡ ಪ್ಲೋಯಂ ಅಂಗಾಂಶದಿಂದ ಆಹಾರ ವಸ್ತುಗಳು ಕಡಿಮೆ ಒತ್ತಡ ಇರತಕ್ಕಂಥ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ. ಇನ್ನು ನೆಕ್ಸ್ಟ್ ಕ್ವಶನು, ಇದನ್ನ ಕ್ವಶನ್ ಈ ರೀತಿ ಕೇಳಾಗ್ತದೆ. ಮಾನವನ ಸಣ್ಣ ಕರುಳಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವರ್ಷಿ ಅಥವಾ ಪಚನಗೊಂಡ ಆಹಾರ ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡದ, ಇದು ಬೇರೆ ಪ್ರಶ್ನೆ. ನೋಡಿ, ಮಾನವನ ಯಾವ ರೀತಿ ಜೀರ್ಣಕ್ರಿಯೆ ನಡೀತದೆ, ಮಾನವನ ಸಣ್ಣ ಕರುಳಾದಂತಹ ಅದು ಏನು ಮಾಡ್ತದೆ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು ಸಂಪೂರ್ಣವಾಗಿ ಪಚನ ಆಗ್ತಕ್ಕಂಥ ಸ್ಥಳವಾಗಿರ್ತದೆ. ಇನ್ನು ಸಣ್ಣ ಕರುಳಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿರತಕ್ಕಂಥದ್ದು, ಆಮೇಲೆ ಕರುಳಿನ ರಸವನ್ನು ಸ್ರವಿಕೆ ಮಾಡ್ತದೆ. ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ, ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡ್ತದೆ. ಇನ್ನು ಸಣ್ಣ ಕರುಳಿನ ಒಳಗೋಡೆಗಳೇನದವು, ಅವು ವಿಲ್ಮಿಯಗಳೆಂಬ ಅಸಂಖ್ಯಾತ ಬೆಳ್ಳಿನ ಆಕಾರ ರಚನೆಗಳನ್ನು ಹೊಂದಿರ್ತವೆ. ಅವರೇ ವಿಲಯಗಳೆಂದು ಕರೆಯಲ್ಪಡತಕ್ಕಂಥ ಅಸಂಖ್ಯಾತ ಬೆಳ್ಳಿನ ಆಕಾರ ರಚನೆ ಹೊಂದಿರ್ತವೆ. ಈ ವಿಲಯಗಳು ಆಹಾರವನ್ನು ಹೀರಿಕೊಳ್ಳುವ ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಗೆ ಮಾಡ್ತವೆ. ಇನ್ನು ವಿಲಯಗಳು ಸಮೃದ್ಧವಾದ ರಕ್ತನಾಳಗಳು ಹೊಂದಿದ್ದು ಪಚನವಾದ ಆಹಾರವನ್ನು ಹೀರಿಕೊಳ್ಳಲು ರಕ್ತದ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಅವು ಸಾಗಾಣಿಕೆ ಮಾಡ್ತವೆ. ಇನ್ನು ಮುಂದಿನ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅದು ಮಾನವನ ಹೃದಯದ ನೀಳಛೇದನ ಉತ್ತರವನ್ನು ಬಿಡಿಸಿ ಕೆಳಗಿನ ಭಾಗವನ್ನು ಗುರುತಿಸುತ್ತೆ. ಇದು ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥದ್ದು. ನೋಡಿರಿ, ಇಲ್ಲಿ ಮಹಾಪಧಮನಿ ಆಹಾರ ರಕ್ತವನ್ನು ಸ್ವೀಕರಿಸೋ ಹೃದಯದ ಕೋಣೆ, ಹಿಂಗೆ ನೋಡಿದಾಗ ಈ ಹೃದಯ ಚಿತ್ರ ತೆಗಿಯೋಕ್ಕೆ ಎಷ್ಟಿರ್ತದೆ, ನಿಮಗೆ 2 ಅಂಕ ಇರ್ತದೆ. ಆಮೇಲೆ ಅದರಲ್ಲಿ ಗುರುತಿಸಿರ್ತಕ್ಕಂಥ 2 ಭಾಗಗಳಿಗೆ 1/2 ಅಂಕಗಳು ಕೊಡಲಾಗಿದೆ. ಆಮೇಲೆ ವಿದ್ಯಾರ್ಥಿಗಳು ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಭಾಗವನ್ನು ಗುರುತಿಸುವ ಅವಶ್ಯಕತೆ ಇಲ್ಲ. ಒಂದು ಮಹಾಪಧಮನಿ, ಇನ್ನೊಂದು ಆಕ್ಸಿಜನ್ ರಕ್ತವನ್ನು ಸ್ವೀಕರಿಸೋ ಹೃದಯದ ಕೋಣೆ ಯಾವುದಂದ್ರೆ ಅದು ಬಲ ಋತುಕರ್ಣ ಆಗಿರ್ತದೆ. ಅದು ಬಲ ಋತುಕರ್ಣವನ್ನು
ನಾವು ಗುರುತಿಸಬೇಕಾಗ್ತದೆ. ಇನ್ನು ಜೂನ್ 2019 ಈ ಘಟಕಕ್ಕೆ ಸಂಬಂಧಿಸಿದಂತೆ 6 ಅಂಕಗಳನ್ನು ಕೇಳಲಾಗಿದೆ. ಅದರಲ್ಲಿ ಒಂದೇದು ಸಣ್ಣ ಕಲ್ಲಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದರೆ ಯಾವುದು? ನೋಡಿ, ಒಂದೇದು ಆಮ್ಲೀಯ ಆಹಾರವನ್ನು ಪಿತ್ತರಸದಿಂದ ಕ್ಷಾರೀಯವಾಗಿಸೋದು, ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರವನ್ನು ಆಮ್ಲೀಯವಾಗಿಸೋದು, ಅಮೈಲೇಜ್ ಕ್ರಿಯೆಯಿಂದ ಪಿಷ್ಟ ಇದ್ದದ್ದು ಜೀರ್ಣವಾಗುವುದು, ಆಮೇಲೆ ಪೆಪ್ಸಿನ್ ಕ್ರಿಯೆಯಿಂದ ಪ್ರೋಟೀನ್ ಜೀರ್ಣವಾಗುವುದು. ನೋಡಿ, ಸಣ್ಣ ಕಲ್ಲಿನ ಜೀರ್ಣಕ್ರಿಯೆಗೆ ಸಂಬಂಧ ಸರಿಯಾದ ಹೇಳಿಕೆ ಅಂದಾಗ ಸಣ್ಣ ಕಲ್ಲು ಮಾಡುತ್ತೆ ಆಮ್ಲೀಯ ಆಹಾರವನ್ನು ಪಿತ್ತರಸದಿಂದ ಮಾಡ್ತದೆ, ಕ್ಷಾರೀಯಗೊಳಿಸ್ತದೆ. ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಅವಾಯುಕ ಉಸಿರಾಟ ಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಅಂತ. ನೋಡಿ, ಅವಾಯುಕ ಉಸಿರಾಟ ಕ್ರಿಯೆ ಅಂದಾಗ ಆಕ್ಸಿಜನ್ ರಹಿತವಾಗಿ ನಡೀತಕ್ಕಂಥ ಉಸಿರಾಟ ಕ್ರಿಯೆ, ಅಲ್ಲಿ ಈಸ್ಟ್ಗಳು ಮಾಡ್ತವೆ. ಈಸ್ಟ್ಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಟ ಕ್ರಿಯೆ ಮಾಡಿದಾಗ ಗ್ಲುಕೋಜದ ಆರ್ ಕಾರ್ಬನನ್ನು ಹೊಂದಿರತಕ್ಕಂಥ ಗ್ಲುಕೋಜದ ಪೈರುವೇಟ್ ಆದ ನಂತರ ಪೈರುವೇಟ್ ಇದ್ದದ್ದು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇನ್ನು ತೆರೆದ ಪತ್ರಂಧ್ರವನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ. ಇನ್ನು ನೆಕ್ಸ್ಟ್ ಕ್ವೆಶನು, ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಈಗಾಗಲೇ ಇದು ಪ್ರಶ್ನೆ ಪ್ರತಿ ವರ್ಷ ಅಂದರೆ 2-3 ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ 2 ವರ್ಷ ಬಿಟ್ಬಿಟ್ಟು ಏನಾಗಿದೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಈ ಚಿತ್ರಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಲಾಗಿದೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯಗಳನ್ನು ಪ್ರತಿನಿಧಿಸ್ತದೆ. ಅದರಲ್ಲಿ ಗಮನಿಸಿ ಉತ್ತರವನ್ನು ಬರೀಬೇಕಾಗ್ತದೆ. ಅಂದರೆ ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಏಕೆ? ನೋಡಿ, ಯಾವುದು ಅಂದಾಗ ಹೃದಯ 2 ಅಧಿಕ ಹೃದಯ 2 ಅಂದರೆ ಅದು ಮಾನವನ ಹೃದಯ ಆಗಿರ್ತಕ್ಕಂಥದ್ದು. ಯಾಕಂದರೆ ಇದಕ್ಕೆ ಅಧಿಕ ಶಕ್ತಿ ಯಾಕೆ ಅವಶ್ಯಕತೆ ಅಂತಂದರೆ ಹೃದಯದಲ್ಲಿ 4 ಕೋಣೆಗಳು ಇರೋದರಿಂದ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಎರಡೂ ಮಿಶ್ರಣ ಆಗದೇ ಇರತಕ್ಕಂಥ ಕ್ರಿಯೆ ನಡೀಬೇಕಾದ್ರೆ ಬಲಹೃತ್ಕರಣ ಬಲಹೃತ್ಕಕ್ಷಗಳು 2 ಹೃತ್ಕರಣ 2 ಹೃತ್ಕರಣ 4 ಕವಾಟಗಳನ್ನು ಹೊಂದಿರ್ತದೆ. ಆಮೇಲೆ ದೇಹಕ್ಕೆ ಸಮರ್ಥ ಆಕ್ಸಿಜನ್ ಪೂರೈಕೆ ಆಗಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ದೇಹದ ಉಷ್ಣತೆಯನ್ನು ಇದು ಕಾಪಾಡುವ ಕಾರಣದಿಂದ ಇಲ್ಲಿ ಯಾವುದು ಮಾನವನ ಹೃದಯ ಪ್ರಮುಖವಾಗಿ ಹೆಚ್ಚು ಶಕ್ತಿ ಅವಶ್ಯಕತೆ ಇರ್ತದೆ. ಈ ರೀತಿ ಚಿತ್ರಾಧಿತ ಪ್ರಶ್ನೆಯನ್ನು ಕೆಳಗಿರ್ತದೆ. ಅಥವಾ ಹಿಂಗೆ ಇದನ್ನ ಹಿಂಗೆ ಕೇಳ್ಬೋದು, ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕಲ್ಲಿನ ಅಂದಾಜು ಉದ್ದವನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಅವುಗಳಲ್ಲಿ ಗಮನಿಸಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಾಣಿ ಎಕ್ಸ್ ಮತ್ತು ಪ್ರಾಣಿ ವಾಯ್ ಸಣ್ಣ ಕಲ್ಲಿನ ಅಂದಾಜು 20-40 ಅಡಿಗಳು 5-80 ಅಡಿಗಳು ಆಗ್ತದೆ. ಅಂದರೆ ಈ ಕೋಷ್ಟಕಗಳು ಸಸ್ಯಹಾರಿ ಮತ್ತು ಪ್ರಾಣಿ ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಈ ತೀರ್ಮಾನವನ್ನು ವೈಜ್ಞಾನಿಕ ಕಾರಣದಿಂದ ಕೊಡಿಸಿ. ನೋಡಿ, ಸಸ್ಯಾಹಾರಿಗಳಲ್ಲಿ ನೋಡಿದಾಗ ಸಸ್ಯಾಹಾರಿಗಳು ಸಣ್ಣ ಕಲ್ಲು ಉದ್ದ 20-40 ಅಡಿ ಇರ್ತದೆ. ಇನ್ನು ಮಾಂಸಾಹಾರಿಗಳು 5-8 ಅಡಿ ಇರ್ತದೆ. ಯಾಕಂದರೆ ಸಸ್ಯಾಹಾರಿಗಳಲ್ಲಿ ಸೆಲ್ಲೋಜ್ ಇರೋದರಿಂದ ಸಸ್ಯಗಳು ತಿನ್ನುವ ಸಸ್ಯಗಳಿಗೆ ಸಸ್ಯಾಹಾರಿಗಳಿಗೆ ಸೆಲ್ಲೋಜ್ ಜೀರ್ಣಿಸಲು ಉದ್ದವಾದ ಸಣ್ಣ ಕಲ್ಲಿನ ಅಗತ್ಯ ಇರ್ತದೆ. ಅದ ಮಾಂಸಾಹಾರಿ ಪ್ರಾಣಿಗಳು ಈ ರೀತಿ ಜೀರ್ಣಕ್ರಿಯೆ ಆಗದೇ ಇರೋದರಿಂದ ಸುಲಭವಾಗಿ ಜೀರ್ಣಕ್ರಿಯೆ ಆಗೋದರಿಂದ ಮಾಂಸಾಹಾರಿ ಸಣ್ಣ ಕಲ್ಲಿನವನ್ನು ಹೊಂದಿರ್ತವೆ. ಇನ್ನು 2019 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು, ಇವು ಸಹ ವಾರ್ಷಿಕ ಪರೀಕ್ಷೆಗಳಿಗೆ ಭಾಳಷ್ಟು ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ನೋಡಿ, ತ್ಯಾಜ್ಯ ಪದಾರ್ಥಗಳು ಎಲೆಗಳಲ್ಲಿ ಸಂಗ್ರಹ ಆಗಿ ಉದುರಿ ಹೋಗ್ತವೆ. ಆಮೇಲೆ ತ್ಯಾಜ್ಯ ಪದಾರ್ಥಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಿಸಿ ಹೊರಹಾಕಲಾಗ್ತದೆ. ಇನ್ನು ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತವೆ. ಆಮೇಲೆ ಅನೇಕ ಸಸ್ಯ ತ್ಯಾಜ್ಯಗಳು ಜೀವಕೋಶದ ರಸದಾನಿಯಲ್ಲಿ ಸಂಗ್ರಹವಾಗ್ತವೆ. ಇನ್ನು ಸಸ್ಯಗಳು ಬೇರಿನ ಮೂಲಕ ಮಣ್ಣಿನಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತವೆ. ಇನ್ನು ಇದನ್ನ ಹಿಂಗೆ ಕೇಳ್ಬೋದು, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ನೋಡಿ, ಗಾಳಿಗೆ ತೆರೆದ ಸಸ್ಯಗಳ ಭಾಗಗಳಿಂದ ಸಸ್ಯಗಳಲ್ಲಿ ಹೆಚ್ಚಾದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತ ಕರೆಯಲಾಗ್ತದೆ. ಇನ್ನು ಬಾಷ್ಪ ವಿಸರ್ಜನೆಯು ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರ್ತಕ್ಕಂಥ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡ್ತದೆ. ಇನ್ನು ಬಾಷ್ಪ ವಿಸರ್ಜನೆ ತಾಪದ ನಿಯಂತ್ರಣದಲ್ಲೂ ನೆರವಾಗ್ತದೆ. ಇನ್ನು ಬಾಷ್ಪ ವಿಸರ್ಜನೆಯ ಸೆಳೆತವು ಜೈಲಮ್ಗಳಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿ ಆಗಿರ್ತದೆ. ನೆಕ್ಸ್ಟು, ಮಾನವನ ಜೀರ್ಣಾಂಗ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯೋದು ಭಾಗವನ್ನು ಗುರುತಿಸಿ. ಇದು ಭಾಳಷ್ಟು ಸಲ ಪ್ರಶ್ನೆಗಳನ್ನು ಇದನ್ನು ಸೈಕಲಾಗಿದೆ. ಪಿತ್ತರಸವನ್ನು ಸಂಗ್ರಹಿಸುವ ಭಾಗ, ಜೀರ್ಣಳದ ಅತ್ಯಂತ ಉದ್ದವಾದ ಭಾಗ, ಈ ರೀತಿ ಗುರುತಿಸಿ ವಿದ್ಯಾರ್ಥಿ ಈ 2 ಭಾಗವನ್ನು ಮಾತ್ರ ಗುರುತಿಸಬೇಕಾಗ್ತದೆ.
ಇನ್ನು 2019 ಮಾದರಿ ಪ್ರಶ್ನೆತಿಗೆ 2ರಲ್ಲಿ 6 ಅಂಕಕ್ಕೆ ಕೇಳಿರ್ತಕ್ಕಂಥ ಒಂದು ಚಿತ್ರ ಆಧಾರಿತ ಪ್ರಶ್ನೆ, ಇದು ಅಪ್ಲೈಡ್ ಪ್ರಶ್ನೆ. ಎ ಮತ್ತು ಬಿ ರಚನೆಗಳಲ್ಲಿ ವಿನ್ಯಾಸಗಳಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಅಂದಾಗ, ಎ ಚಿತ್ರದಲ್ಲಿ ಅಂದಾಗ ಉಸಿರಾಟ ಕ್ರಿಯೆದ, ಬಿ ಚಿತ್ರ ಜೀರ್ಣಾಂಗ ವ್ಯೂಹದ ವಿಶಾಲ ವ್ಯಾಪ್ತಿಯನ್ನು ಹೊಂದಿರ್ತದೆ. ಆಮೇಲೆ ಅದರ ಮೇಲ್ಮೈ ನೋಡಿದಾಗ ಯಾವುದು ಮೇಲ್ಮೈ ಯಾವಾಗಲೂ ಎರಡು ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗ್ಯದ. ಅಂದರೆ ಇಲ್ಲಿ ಕ್ವಶನ್ ಕೇಳಿದೆ ಅಂದರೆ ಎ ಬಿ ರಚನೆಗಳಲ್ಲಿ ಅವುಗಳ ಕಾರ್ಯಪೂರಕವಾಗಿ ಕಂಡುಬರ್ತಕ್ಕಂಥ ಸಾಮ್ಯತೆ ಏನಂದರೆ ಮೇಲ್ಮೈ ವಿಸ್ತೀರ್ಣ ಎರಡದ್ರದ್ದು ಹೆಚ್ಚಾಗಿರ್ತದೆ. ಉಸಿರಾಟ ಕ್ರಿಯೆ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು. ಅದು ಒಂದು ಅಂಕದ ಪ್ರಶ್ನೆ. ಇನ್ನು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಾಗ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕ್ಲೋರೋಫಿಲ್ನಲ್ಲಿ ಬೆಳಕಿನ ಕ್ರಿಯೆ ಆಗ್ತದೆ. ಬೆಳಕಿನ ಶಕ್ತಿ ಇದ್ದದನ್ನು ಕ್ರಮೇಣ ರಾಸಾಯನಿಕ ಶಕ್ತಿಯ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂದ್ತದೆ. ಕಾರ್ಬನ್ ಡೈಆಕ್ಸೈಡ್ ಇದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಪೋಷಣೆ ಉತ್ಪನ್ನವಾದ ಗ್ಲುಕೋಸ್ ಹೇಗೆ ವಿಭಜನೆ ಆಗ್ತದೆ? ಅದರಲ್ಲಿ ಒಂದೇದು ವಾತಾವರಣದ ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ವಾತಾವರಣ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ಸ್ನಾಯು ಜೀವಕೋಶದಲ್ಲಿ ಯಾವ ರೀತಿ ಆಗ್ತದೆ ಅಂತ ನೋಡಿ, ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಎಲ್ಲ ಜೀವಿಗಳಲ್ಲಿ ಏನಾಗ್ತದೆ, ಗ್ಲುಕೋಸ್ ಇದ್ದು 3 ಕಾರ್ಬನ್ ಹೊಂದಿರತಕ್ಕಂಥ ಪೈರುವೇಟ್ ಆಗಿ ಕೋಶ ದ್ರವ್ಯದಲ್ಲಿ ನಡೀತದೆ. ನಂತರ ಈಸ್ಟ್ನಂಥ ಜೀವಿಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಟ ಕ್ರಿಯೆ ಮಾಡಿ ಆ ಪೈರುವೇಟನ್ನು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಇನ್ನು ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅದ ಪೈರುವೇಟ್ ಇದ್ದು ಮೈಟ್ರೋಕಾಂಡ್ರಿಯದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿರ್ಮಿತ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟು, ಪೋಷಣೆ ಎಂದರೇನು? ಪೋಷಣೆಯ 2 ವಿಧಗಳು ಯಾವುವು? ನೋಡಿರಿ, ಪೋಷಣೆ ಅಂದಾಗ ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದಲ್ಲಿ ಬಳಸಿಕೊಳ್ಳುವ ಅಗತ್ಯವಾದ ಶಕ್ತಿಯನ್ನು ಪಡೆದುಕೊಳ್ಳುವ ಕ್ರಿಯೆಗೆ ಪೋಷಣೆ ಅಂತ ಕರೆಯಲಾಗ್ತದೆ. ಪೋಷಣೆಯಲ್ಲಿ 2 ವಿಧಗಳು, ಸ್ವಪೋಷಣೆ ಪರಪೋಷಣೆ ಅಂತ ಬರ್ತವೆ. ಅಂದರೆ ಇಂಥ ಸ್ವಪೋಷಣೆ ಮತ್ತು ಪರಪೋಷಕಗಳ ನಡುವೆ ವ್ಯತ್ಯಾಸ ಕೇಳಲಾಗಿದೆ. ನೋಡಿರಿ, ಸ್ವಪೋಷಕಗಳ ಪೋಷಣೆ ಎಂದಾಗ ಸ್ವಪೋಷಕಗಳ ಪೋಷಣೆ ಹಸಿರು ಸಸ್ಯಗಳಲ್ಲಿ ಮಾತ್ರ ಕಂಡುಬಂದು ಬರ್ತದೆ. ಆಮೇಲೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ತಕ್ಕಂಥವು. ಆಮೇಲೆ ಪರಪೋಷಕ ಜೀವಿಗಳು ಆಹಾರಕ್ಕಾಗಿ ಸ್ವಪೋಷಕಗಳ ಮೇಲೆ ಅಥವಾ ಬೇರೆ ಜೀವಿಗಳ ಮೇಲೆ ಅವಲಂಬನೆ ಹೊಂದಿರ್ತವೆ. ಇನ್ನು ಸ್ವಪೋಷಕಗಳ ಪೋಷಣೆಯಲ್ಲಿ ಆಹಾರ ಸಂಸ್ಲೇಷಣೆಗೆ ಸೂರ್ಯನ ಬೆಳಕು ಇತರ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಅದರ ಪರಪೋಷಕ ಪೋಷಣೆಯಲ್ಲಿ ಆಹಾರವನ್ನು ನೇರವಾಗಿ ಹಸಿರು ಸಸ್ಯಗಳು ಅಥವಾ ಇತರ ಪ್ರಾಣಿಗಳಿಂದ ನೇರವಾಗಿ ಪಡೆದುಕೊಳ್ತಾವು. ಇನ್ನು ಸ್ವಪೋಷಕಗಳ ಪೋಷಣೆಗೆ ಜೀರ್ಣಕ್ರಿಯೆ ಅವಶ್ಯಕತೆ ಇರಲ್ಲ. ಅದರ ಪರಪೋಷಕಗಳ ಪೋಷಣೆಗೆ ಬಾಹ್ಯ ಅಥವಾ ಆಂತರಿಕ ಜೀರ್ಣಕ್ರಿಯೆ ಅವಶ್ಯಕತೆ ಇರ್ತದೆ. ಆಮೇಲೆ ಸ್ವಪೋಷಕ ಪೋಷಣೆ ಉದಾಹರಣೆ ಅಂದಾಗ ಹಸಿರು ಸಸ್ಯಗಳನ್ನು ಕೊಡ್ಬೋದು. ಪರಪೋಷಕ ಪೋಷಣೆಗೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಪ್ರಾಣಿಗಳನ್ನು ಕೊಡ್ಬೋದಾಗಿದೆ. ಇನ್ನು ಪತ್ರರಂಧ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ತಿಳಿಸಿ, ಅಥವಾ ಕಾವಲು ಜೀವಕೋಶಗಳು ಪತ್ರರಂಧ್ರಗಳ ತೆರೆಯುವಿಕೆ ಅಥವಾ ಮುಚ್ಚುವಿಕೆಯನ್ನು ಹೇಗೆ ನಿಯಂತ್ರಿಸುತ್ತವೆ? ನೋಡಿ, ಕಾವಲು ಜೀವಕೋಶಗಳು ಪತ್ರರಂಧ್ರ ತೆರೆಯುವಿಕೆ ಮುಚ್ಚುವಿಕೆ ಹೇಗೆ ಮಾಡ್ತವೆ ಅಂದರೆ, ಸಸ್ಯಗಳ ಎಲೆಗಳಲ್ಲಿ ಕಂಡುಬರ್ತಕ್ಕಂಥ ಪತ್ರರಂಧ್ರಗಳು ಸಸ್ಯಗಳ ಉಸಿರಾಟದ ಅಂಗಗಳಾಗಿರ್ತಾವೆ. ಆಮೇಲೆ ದ್ವಿತೀಯ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಆಗ್ತದೆ. ಆಮೇಲೆ ಪತ್ರರಂಧ್ರಗಳ ಮೂಲಕ ಬಾಷ್ಪಸೃಜನೆ ಕೂಡ ನಡೀತದೆ. ಆಮೇಲೆ ಪತ್ರರಂಧ್ರಗಳು ತೆರೆಯುವಿಕೆ ಮತ್ತು ಮುಚ್ಚುಕೆ ಕಾವಲು ಜೀವಕೋಶಗಳಲ್ಲಿ ಕಾರ್ಯವಾಗಿರ್ತದೆ. ಇನ್ನು ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಉಬ್ಬುತ್ತದೆ, ಪತ್ರರಂಧ್ರಗಳು ತೆರೆಯಲು ಕಾರಣ ಆಗ್ತದೆ. ಆಮೇಲೆ ಕಾವು ಜೀವಕೋಶಗಳು ನೀರು ನಷ್ಟವಾದಾಗ ಮುದುಡಿಕೋತದ, ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ನೆಕ್ಸ್ಟು, ಅಮೀಬಾದ ಪೋಷಣೆ ವರಿಸಿ ಅಂದಾಗ ನೋಡಿ, ಅಮೀಬಾ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳಾದ ಮಿತ್ಯಪಾದಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತದೆ. ಇನ್ನು ಮಿತ್ಯಪಾದಗಳು ಆಹಾರದ ಕಣಗಳನ್ನು ಆವರಿಸಿ ಆಹಾರ ರಸಧಾನ್ಯವನ್ನು ಉಂಟು ಮಾಡ್ತವೆ. ಆಹಾರ ರಸಧಾನ್ಯಗಳಿಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗ್ತವೆ. ನಂತರ ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ. ಇನ್ನು ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈ ಚಲಿಸಿ ಹೊರಹಾಕಲ್ಪಡ್ತವೆ. ಇನ್ನು ಸಸ್ಯಾಹಾರಿಗಳು ಮಾಂಸಾಹಾರಿಗಿಂತ ಹೇಗೆ ಉದ್ದವಾದ ಸಣ್ಣಗಳನ್ನು ಹೊಂದಿವೆ, ಏಕೆ? ನೋಡಿ, ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣಿಸುವ ಸುಲಭವಾಗಿ ಉದ್ದನೆಯ ಸಣ್ಣಗಳ ಅವಶ್ಯಕತೆ ಇರ್ತದೆ. ಮಾಂಸಾಹಾರಿ ಪ್ರಾಣಿಗಳು ಜೀರ್ಣಿಸಲು ಸುಲಭ ಆಗ್ತದೆ ಮಾಂಸವನ್ನು. ಆದ್ದರಿಂದ ಹುಲಿಯಂಥ ಮಾಂಸಾಹಾರಿಗಳು ಗಿಡ್ಡ ಸಣ್ಣಗಳನ್ನು ಹೊಂದಿರ್ತವೆ. ಇನ್ನು ಜಠರದಲ್ಲಿ ಆಮ್ಲದ ಪಾತ್ರವನ್ನು ತಿಳಿಸಿ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪಾತ್ರವನ್ನು ತಿಳಿಸಿ. ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಎರಡಕ್ಕೂ ಉತ್ತರ ಒಂದೇ ಆಗ್ತದೆ.
ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ. ಆಹಾರವನ್ನು ಮಿದುಗೊಳಿಸ್ತದೆ. ಆಮೇಲೆ ಆಹಾರ ಇರುವ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ತದೆ. ಆಮೇಲೆ ಲಾಲಾರಸದ ಅಮಾಲ್ಯ ಕಾರ್ಯವನ್ನು ಸ್ಥಗಿತಗೊಳಿಸ್ತದೆ. ಆಮೇಲೆ ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳನ್ನು ಸಕ್ರಿಯಗೊಳಿಸ್ತದೆ. ಈ ಕಾರ್ಯಾಗಾರ ಪ್ರಮುಖವಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡ್ತದೆ. ಇನ್ನು ಆಹಾರ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ನೋಡಿರಿ. ಆಹಾರವನ್ನು ಮಿದುಗೊಳಿಸೋದು ಕಾರ್ಯವನ್ನು ಮಾಡ್ತದೆ. ಲಾಲಾರಸ ಅಮಾಲೇಜ್ ಎಂಬ ಕಿಣ್ವವನ್ನು ಹೊಂದಿದ್ದು ಅಮಾಲೇಜ್ ಕಿಣ್ವ ಪಿಷ್ಟವನ್ನು ವಿಭಜಿಸಿ ಮಾಲ್ಟೋಸ್ ಆಗಿ ಉಂಟು ಮಾಡ್ತದೆ. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಮಾಡ್ತದೆ. ಇನ್ನು ಮಾನವನ ಜೀರ್ಣಕ್ರಿಯೆಯನ್ನು ವಿವರಿಸಿ ನೋಡಿರಿ. ಮಾನವನ ಜೀರ್ಣಕ್ರಿಯೆ ಪ್ರಾರಂಭ ಆಗೋದು ಬಾಯಿಯಿಂದ ಆಗ್ತದೆ. ಬಾಯಲ್ಲಿ ಲಾಲಾರಸ ಇರ್ತದೆ. ಲಾಲಾರಸ ಅಮಾಲೇಜ್ ಕಿಣ್ವವನ್ನು ಹೊಂದಿರ್ತದೆ. ಅಮಾಲೇಜ್ ಕಿಣ್ವ ಪಿಷ್ಟವನ್ನು ವಿಭಜಿಸಿ ಮಾಲ್ಟೋಜನ್ ಉಂಟು ಮಾಡ್ತದೆ. ಇನ್ನು ಆಹಾರವು ಬಾಯಿಯಿಂದ ಜಠರಕ್ಕೆ ಅನ್ನನಾಳ ಮೂಲಕ ಹೋಗ್ತದೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲಾಲೆಯನ್ನು ಸೃಷ್ಟಿ ಮಾಡ್ತದೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ. ಇನ್ನು ಪ್ರೋಟೀನ್ ಇದ್ದದ್ದು ಪೆಪ್ಸಿನ್ ಕಿಣ್ವ ಪ್ರೋಟೀನನ್ನು ಪಾಲಿಫೆಪ್ಟೈಡ್ ಆಗಿ ರೆನಿನ್ ಕಿಣ್ವ ಹಾಲಿನ ಕರಗಿರುವ ಪ್ರೋಟೀನನ್ನು ಕರಗಲಾಗದ ಮೊಸರನ್ನಾಗಿ ಮಾಡ್ತದೆ. ಇನ್ನು ಹಾಲಿನಲ್ಲಿ ಕರಗಿರುವ ಪ್ರೋಟೀನನ್ನು ರೆನಿನು ಕರಗಲಾಗದ ಮೊಸರಾಗಿ ಮಾಡ್ತದೆ. ಇನ್ನು ಲೊಳ್ಳೆಯು ಜಠರದ ಗೋಡೆಗಳನ್ನು ಆಮ್ಲೀಯ ಮಾಧ್ಯಮ ಆಮ್ಲೀಯ ಕ್ರಿಯೆಯಿಂದ ರಕ್ಷಣೆ ಮಾಡ್ತದೆ. ಆಹಾರವು ಜಠರದಿಂದ ಸಣ್ಣ ಕಳಿಗೆ ಪ್ರವೇಶ ಆಗ್ತದೆ. ನಂತರ ಸಣ್ಣ ಕಳು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬನ್ನು ಸಂಪೂರ್ಣವಾಗಿ ಪಚನ ಆಗ್ತಕ್ಕಂಥ ಸ್ಥಳವಾಗಿದೆ. ಇನ್ನು ಆಹಾರ ಪಚನ ಆಗಲು ಮೆದುಜೀರಕ್ರಂತಿ ಯಕೃತಗಳಂಥ ಸ್ರವಿಕೆಗಳು ಅವು ನಡೀತಾವು. ಅಂದರೆ ಜಠರಿಂದ ಬರ್ತಕ್ಕಂಥ ಆಹಾರ ಆಮ್ಲೀಯವಾಗಿದ್ದು ಮೆದುಜೀರಕ ಕಿಣ್ವಗಳ ಚಟುವಟಿಕೆಗಾಗಿ ಕ್ಷಾರೀಯಗೊಳಿಸುವ ಅವಶ್ಯಕತೆ ಇರ್ತದೆ. ಇನ್ನು ಯಕೃತದಿಂದ ಸ್ರವಿಕೆಯಾಗುವ ಪಿತ್ತರಸ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕೊಬ್ಬಿನ ಕಣಗಳಾಗಿ ವಿಭಜನೆ ಮಾಡ್ತದೆ. ಇನ್ನು ಮೆದುಜೀರಕ್ರಂತಿ ಮೆದುಜೀರಕ ರಸವನ್ನು ಸ್ರವಿಕೆ ಮಾಡ್ತದೆ. ಮೆದುಜೀರಕ ರಸಿ ಟ್ರಿಪ್ಸಿನ್ ಲೈಫೇಜ್ ಎಂಬ ಕಿಣ್ವವನ್ನು ಹೊಂದಿರ್ತದೆ. ಟ್ರಿಪ್ಸಿನ್ನು ಪ್ರೋಟೀನನ್ನು ಪಾಲಿಪೆಪ್ಟೈಡಾಗಿ ಮಾಡ್ತದೆ. ಲೈಪೇಜ್ ಇದ್ದದ್ದು ಕೊಬ್ಬಿನಾಂಶವನ್ನು ಕೊಬ್ಬಿನಾಮ್ಲ ಗ್ಲಿಸರಾಲ್ಗಳಾಗಿ ಮಾಡ್ತದೆ. ಇನ್ನು ಸಣ್ಣ ಕಲ್ಲಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಅವು ಕರುಳಿನ ರಸವನ್ನು ಸ್ರವಿಕೆ ಮಾಡ್ತಾವು. ಇನ್ನು ಕರುಳಿನ ರಸವು ಇರುವ ಕಿಣ್ವಗಳು ಪ್ರೋಟೀನ್ ಮತ್ತು ಅಮೈನ್ ಆಮ್ಲಗಳಾಗಿ ಪರಿವರ್ತನೆ ಆಗ್ತದೆ. ಇನ್ನು ಕಾರ್ಬೋಹೈಡ್ರೇಟ್ನ ಗ್ಲುಕೋಸ್ ಆಗಿ ಕೊಬ್ಬನ್ನ ಕೊಬ್ಬಿನಾಮ್ಲ ಗ್ಲಿಸರಾಲಾಗಿ ಪರಿವರ್ತನೆ ಮಾಡ್ತದೆ. ನಂತರ ಸಣ್ಣ ಕಣ್ಣಿನ ಗೋಡೆಗಳಲ್ಲಿ ಇಲೆಗಳೆಂಬ ಅಸಂಖ್ಯಾತ ಬೆಳೆನ ಆಕರ್ಷಣೆ ಹೊಂದು ಇಲೆಗಳಲ್ಲಿ ಆಹಾರ ಹೀರಿಕೆಯಾಗಬೇಕಾದ ಮೇಲೆ ಪ್ರತಿಚನ್ನು ಹೆಚ್ಚಿಗೆ ಮಾಡ್ತದೆ. ಆಮೇಲೆ ಲೋಹಿಗಳು ಸಮೃದ್ಧವಾದ ರಕ್ತನಾಳಗಳು ಹೊಂದಿದ್ದು ಪಚನವಾದ ಆಹಾರವನ್ನು ಹೀರಿಕೊಂಡು ರಕ್ತದ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಸಾಕಾಣಿಕೆ ಮಾಡ್ತದೆ. ಇನ್ನು ಹೀರಿಕೆ ಆಗದೇ ಇರತಕ್ಕಂಥ ಆಹಾರ ದೊಡ್ಡ ಕರುಳಿಗೆ ಹೋಗ್ತದೆ. ದೊಡ್ಡ ಕರುಳು ನೀರಿನ ಹೀರಿಕೆ ಆಗ್ತದೆ. ಇನ್ನು ಉಳಿದ ತ್ಯಾಜ್ಯ ಪದಾರ್ಥನ ಗುದದಾರ ಮೂಲಕ ಹೊರಹಾಕಲ್ಪಡ್ತದೆ. ಇನ್ನು ನಮ್ಮ ದೇಹದಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುವ ಭಾಗವನ್ನು ತಿಳಿಸಿ ಅಥವಾ ಕಾರ್ಬೋಹೈಡ್ರೇಟು ಪ್ರೋಟೀನ್ಗಳು ಕೊಬ್ಬಿನ ಪದಾರ್ಥಗಳ ಜೀರ್ಣಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಉತ್ಪನ್ನಗಳನ್ನು ತಿಳಿಸಿದ ನೋಡಿ. ನಮ್ಮ ದೇಹದಲ್ಲಿ ಸಣ್ಣ ಕಣ್ಣಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ನಡೀತದೆ. ಪ್ರೋಟೀನ್ ಇದ್ದದ್ದು ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟ್ ಇದ್ದದ್ದು ಗ್ಲುಕೋಸ್ ಆಗಿ, ಕೊಬ್ಬಿನ ಪದಾರ್ಥಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಮಾಡ್ತಾವು. ಇನ್ನು ಕೆಳಗಿನ ಕಾರ್ಯಗಳನ್ನು ತಿಳಿಸಿ ಅಂದ್ರೂ ಜಠರನ ಸಂಕೋಚನ ಸ್ನಾಯುಗಳು ಜಠರದಿಂದ ಆಹಾರವನ್ನು ಹೊರದೂಡಿಕೆ ನಿಯಂತ್ರಿಸಲ್ಪಡ್ತವೆ. ಇನ್ನು ಜಠರದ ಸಂಕೋಚನ ಸ್ನಾಯುಗಳು ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕಳಿಗೆ ಬಿಡುಗಡೆ ಮಾಡ್ತವೆ. ಅದನ್ನು ಆಹಾರ ಜಠರದಿಂದ ಸಣ್ಣ ಕಳಿಗೆ ಪ್ರವೇಶ ಆಗ್ತದೆ. ಇನ್ನು ಗುದ ಸಂಕೋಚನ ಸ್ನಾಯುಗಳು ನೋಡ್ತಾವೆ, ಸ್ನಾಯು ಪದಾರ್ಥಗಳು ಹೊರಹಾಕಿವೆ, ಆ ಗುದ ಸಂಕೋಚನ ಸ್ನಾಯುಗಳಿಂದ ನಿಯಂತ್ರಣ ಆಗ್ತದೆ. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೆಸರಿಸಿ ನೋಡಿರಿ. ಮಾನವನ ಜೀರ್ಣವ್ಯೂಹದಲ್ಲಿ ಆಹಾರವು ಸಂಪೂರ್ಣವಾಗಿ ಜೀರ್ಣಿಸುವ ಭಾಗ ಸಣ್ಣ ಕಾಳು. ಟ್ರಿಪ್ಸಿನ್ ಕಿಣ್ವ ಹೊಂದಿರುವ ರಸ ಮೆದುಜೀರಕ ರಸ. ಪಿತ್ತರಸವನ್ನು ಸ್ರವಿಸುವ ಗ್ರಂಥಿ ಯಕೃತ. ಜೀರ್ಣವಾಗದ ಆಹಾರದಿಂದ ನೀರನ್ನು ಹೀರಿಕೊಳ್ಳುವ ಭಾಗ ದೊಡ್ಡ ಕಣ್ಣಿನ ಒಳಗೊಡೆಗಳಲ್ಲಿರ್ತಕ್ಕಂಥ ವಿಲಯಗಳು. ಜಠರ ಗ್ರಂಥಿಗೆ ಸ್ರವಿಸುವ ಸ್ರವಿಕೆಗಳು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ನು ರೆನಿನ್ನು ಲೊಳೆ. ಇನ್ನು ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಕ್ರಿಯೆ ನಡೆಯುವ ಸ್ಥಳ ಯಾವುದು? ಯಕೃತ್ನಿಂದ ಸ್ರವಿಕೆಯಾಗುವ ಪಿತ್ತರಸ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳಾಗಿ ವಿಭಜನೆ ಮಾಡ್ತದೆ. ಮೆದುಜೀರಕ ರಸವನ್ನು ಹೊಂದಿದ್ದು ಮೆದುಜೀರಕ ಸಹ ಟ್ರಿಪ್ಸಿನ್ ಲೈಫೇಜ್ ಎಂಬ ಕಿಣ್ವಗಳನ್ನು ಹೊಂದಿರ್ತದೆ. ಇಲ್ಲಿ ಲೈಫೇಜ್ ಕಿಣ್ವ ಕೊಬ್ಬನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಮಾಡ್ತದೆ. ಕೊಬ್ಬು ಲೈಫೇಜ್ ಕಿಣ್ವ ಕೊಬ್ಬನ್ನ ಕೊಬ್ಬಿನಾಮ್ಲ ಗ್ಲಿಸರಾಲಾಗಿ ಮಾಡ್ತದೆ. ಈ ಕ್ರಿಯೆ ನಡೆಯುವುದು ಸಣ್ಣ ಕಣ್ಣಲ್ಲಿ ಆಗಿರ್ತದೆ.
ಇನ್ನು ಸ್ವಪೋಷಕರ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು, ಅವುಗಳ ಉತ್ಪನ್ನವನ್ನು ಅನುಸರಿಸಿ ನೋಡಿ. ಸ್ವಪೋಷಕ ಪೋಷಣೆಗೆ ದ್ವಿತೀಯ ಸಸ್ಯಕ್ರಿಯೆ ಮಾಡುತ್ತದೆ. ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಸೂಕ್ತವಾದ ಉಷ್ಣಾಂಶ, ಕ್ಲೋರೋಫಿಲ್ ಬೇಕಾಗ್ತದೆ. ಆಮೇಲೆ ದ್ವಿತೀಯ ಸಸ್ಯಕ್ರಿಯೆ ಉಪ ಉತ್ಪನ್ನಗಳು ಯಾವಂದರೆ ಗ್ಲೂಕೋಸು, ಆಕ್ಸಿಜನ್ ಆಗಿರ್ತದೆ. ಇನ್ನು ಉಸಿರಾಟ ಎಂದರೇನು? ಉಸಿರಾಟದ ಎರಡು ವಿಧಗಳು ಯಾವಂದಾಗ, ಉಸಿರಾಟ ಆಹಾರದ ಸಂಕೀರ್ಣ ಕಾರ್ಬೋಹೈಡ್ರೇಟ್ನ ಜೀರ್ಣಿಸಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಗ್ಲೂಕೋಸ್ ಜೀವಕೋಶವನ್ನು ಪ್ರವೇಶಿಸಿದ ನಂತರ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣ ಹೊಂದಿ ಶಕ್ತಿಯನ್ನು ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಹೊರಹಾಕ್ತಕ್ಕಂಥ ಕ್ರಿಯೆ ಉಸಿರಾಟದ ಕರಿತವೆ. ಇನ್ನು ಉಸಿರಾಟದಲ್ಲಿ ವಾಯುಕ ಉಸಿರಾಟ, ಅವಾಯುಕ ಉಸಿರಾಟ ಅಂತ ಬರ್ತಾವೆ. ಇನ್ನು ವಾಯುಕ ಉಸಿರಾಟ, ವಾಯುಕ ಉಸಿರಾಟಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿದ ನೋಡಿ. ವಾಯುಕ ಉಸಿರಾಟ ಕ್ರಿಯೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೀತದೆ, ಅವಾಯುಕ ಉಸಿರಾಟ ಕ್ರಿಯೆ ಆಕ್ಸಿಜನ್ ಅನುಪಮ ಸ್ಥಿತಿಯಲ್ಲಿ ನಡೀತದೆ. ಇನ್ನು ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣ ಹೊಂದ್ತದೆ, ಇದರಲ್ಲಿ ಗ್ಲೂಕೋಸ್ ಅಪರಿಪೂರ್ಣವಾಗಿ ಉತ್ಕರ್ಷಣ ಹೊಂದ್ತದೆ. ಇನ್ನು ವಾಯುಕ ಉಸಿರಾಟ ಕ್ರಿಯೆ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರಾಗಿ ಉಂಟಾಗ್ತದೆ, ಅವಾಯುಕ ಉಸಿರಾಟ ಕೊನೆಯಲ್ಲಿ ಇಥೈಲ್ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಆಮೇಲೆ ವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಕೊಂಡು 38 ATP ಕಣಗಳಾಗಿ ಉತ್ಪತ್ತಿ ಆಗ್ತದೆ. ಇನ್ನು ಅವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ಅಪರಿಪೂರ್ಣವಾಗಿ ಉತ್ಕರ್ಷಕೊಂಡು 2 ATP ಅಣುಗಳಾಗಿ ಉತ್ಪತ್ತಿ ಆಗ್ತದೆ. ಇನ್ನು ಅಧಿಕ ಶಕ್ತಿ ಬಿಡುಗಡೆ ಆಗ್ತದೆ, ಇಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಅಂದರೆ ಅದಕ್ಕಂದರೆ ಎಷ್ಟು, ಒಂದು ಮೋಲ್ ಗ್ಲೂಕೋಸನ್ನು ದಹನ ಮಾಡಿದಾಗ 686 ಕಿಲೋ ಕ್ಯಾಲ್ರಿ ಶಕ್ತಿ ಬಿಡುಗಡೆ ಆಗ್ತದೆ. ಇಲ್ಲಿ 30-50 ಕಿಲೋ ಕ್ಯಾಲ್ರಿ ಶಕ್ತಿ ಬಿಡುಗಡೆ ಆಗ್ತದೆ. ನಾವು ವಾಯುಕ ಉಸಿರಾಟಕ್ಕೆ ನಡೆಸ್ತಕ್ಕಂಥ ಜೀವಿಗಳು ಇಷ್ಟು ಬ್ಯಾಕ್ಟೀರಿಯಲ್ ಆಡಿ ಹುಳುಗಳು, ಜಂತು ಹುಳುಗಳನ್ನ ಕೊಡಬಹುದು. ಇನ್ನು ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕ್ರಿಯೆ ಹೇಗೆ ವಿನ್ಯಾಸಗೊಂಡಿವೆ, ಅಥವಾ ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಂಡಿವೆ ನೋಡಿರಿ. ಶ್ವಾಸನಾಳವು ಶ್ವಾಸಕೋಶದ ಒಳಗೆ ಅನೇಕ ಕವಲುಗಳಾಗಿ ಬಲ್ನಂತ ರಚನೆಗಳಾಗಿ ಬದಲಾವಣೆ ಆಗ್ತದೆ. ಇವುಗಳನ್ನು ಗಾಳಿಗೂಡುಗಳು ಅದಕ್ಕೆ ಕರೆಯಲಾಗ್ತದೆ. ಗಾಳಿಗೂಡುಗಳು ಗೋಡೆಯ ವಿಶಾಲ ವ್ಯಾಪ್ತಿಯ ರಕ್ತನಾಳ ಹೊಂದಿರ್ತವೆ. ಇನ್ನು ಗಾಳಿಯನ್ನು ಒಳ ತೆಗೆದುಕೊಂಡಾಗ ಗಾಳಿಗೂಡುಗಳು ಗಾಳಿಯನ್ನು ತುಂಬಿಸಿಕೊಳ್ಳುತ್ತವೆ. ಇನ್ನು ಆ ಗಾಳಿಗೂಡುಗಳಲ್ಲಿರುವ ಆಕ್ಸಿಜನ್ ಹೀರಿಕೊಂಡು ದೇಹದ ಎಲ್ಲ ಜೀವಕೋಶಗಳು ಸಾಗಿಸ್ತದೆ, ಮತ್ತು ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ನ ತಂದು ಗಾಳಿಗೂಡುಗಳಿಗೆ ಬಿಡುಗಡೆ ಮಾಡ್ತದೆ. ಹೀಗೆ ಶ್ವಾಸಕೋಶಗಳಲ್ಲಿ ಅನಿಲಗಳ ವಿನಿಮಯ ಕ್ರಿಯೆ ನಡೀತದೆ. ಇನ್ನು ಕ್ರೀಡಾಪಟು ಒಬ್ಬ ಓಡಿದಾಗ ಅವನ ಕಾಲಿನ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗದೆ, ಇದಕ್ಕೆ ಕಾರಣ ಏನು ನೋಡಿ. ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದಾಗ ಪೈರುವೇಟ್ ವಿಭಜನೆಯಾಗಿ ಲ್ಯಾಕ್ಟಿಕ್ ಆಮ್ಲ ಆಗ್ತದೆ. ಲ್ಯಾಕ್ಟಿಕ್ ಆಮ್ಲ ಸ್ನಾಯು ಸೆಳೆತಕ್ಕೆ ಕಾರಣ ಆಗ್ತದೆ. ಒಬ್ಬ ಆರೋಗ್ಯವಂತ ಸಸ್ಯದ ಒಂದು ಆರೋಗ್ಯವಂತ ಸಸ್ಯದ ಎಲೆಗಳ ಮೇಲೆ ವ್ಯಾಸಲಿನ ಅನ್ನು ಲೇಪಿಸಲಾಗಿದೆ. ಹಾಗಾದರೆ ಈ ಸಸ್ಯ ಮುಂದೆ ಸಂಭವಿಸಬಹುದಾದ ಘಟನೆ ಏನು ಸಮರ್ಥಿಸಿ ನೋಡಿರಿ. ಇಲ್ಲಿ ಪತ್ರರಂಧ್ರಗಳು ಮುಚ್ಚಲ್ಪಟ್ಟಿರ್ತವೆ, ಅನಿಲಗಳ ವಿನಿಮಯ ನಿಂತು ಹೋಗ್ತದೆ, ಸಸ್ಯಗಳ ಆಮ್ಲಜನ ಕೊಡಲು ಅಗತ್ಯ ಆಗುವುದಿಲ್ಲ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಸರಬರಾಜು ಆಗುವುದಿಲ್ಲ, ದ್ವಿತೀಯ ಸಸ್ಯ ಕ್ರಿಯೆ ನಡೆಯಲ್ಲ, ಬಾಷ್ಪೋತ್ಸರ್ಜನೆ ನಿಂತು ಹೋಗ್ತದೆ, ನೀರು ಲವಣಗಳ ಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ರೀತಿ ಅಪ್ಲೈಡ್ ಪ್ರಶ್ನೆಯನ್ನು ಕೇಳಾಗ್ತದೆ. ಇನ್ನು ಜಲಚರ ಪ್ರಾಣಿಗಳ ಉಸಿರಾಟದ ದರವು ನೆಲಚರ ಜೀವಿಗಳಲ್ಲಿ ಕಂಡು ಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರ್ತದೆ. ಕಾರಣ ಕೊಡಿ, ಉದಾಹರಣೆಯನ್ನು ತೋರಿಸಿ ನೋಡಿರಿ. ನೆಲವಾಸಿ ಪ್ರಾಣಿಗಳು ವಾತಾವರಣದಲ್ಲಿ ಬರುವ ಆಕ್ಸಿಜನನ್ನು ಉಸಿರಾಟ ಕ್ರಿಯೆ ಮಾಡ್ತವೆ, ಆದರೆ ನೀರಿನಲ್ಲಿ ವಾಸಿಸಿರ್ತಕ್ಕಂಥ ಪ್ರಾಣಿಗಳು ನೀರಿನಲ್ಲಿ ಕರಗಿರ್ತಕ್ಕಂಥ ಆಕ್ಸಿಜನ್ನ ಬಳಸ್ಕೊತಿರ್ತಾವೆ. ಇನ್ನು ಗಾಳಿ ಇರುವ ಆಕ್ಸಿಜನ್ ಪ್ರಮಾಣ ಹೋಲಿಸಿದಾಗ ನೀರಿನಲ್ಲಿ ಕರೆಯುವ ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆ ಇರೋದರಿಂದ ಜಲಚರ ಜೀವಿಗಳು ಉಸಿರಾಡಿದರೆ ಆ ಜಲಚರ ಜೀವಿಗಿಂತ ಅತ್ಯಂತ ವೇಗವಾಗಿರ್ತದೆ. ಉದಾಹರಣೆಗೆ ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಂಡು ಕಿವಿರುಗಳ ಮೂಲಕ ತಳ್ಳಲ್ಪಡ್ತದೆ. ಕಿವಿರುಗಳು ನೀರಿನಲ್ಲಿ ಕರೆಯುವ ಆಕ್ಸಿಜನ್ನ ಪಡೆದುಕೊತಿರ್ತವೆ. ಅದನ್ನೆಲ್ಲ ಜಲಜೀವಿಗಳು ಶ್ವಾಸಕೋಶ ಉಸಿರಾಟ ಅಂಗದ ಆಮೇಲೆ ನೇರವಾಗಿ ವಾತಾವರಣ ಆಕ್ಸಿಜನ್ನ ಉಸಿರಾಟ ಕ್ರಿಯೆಗೆ ಬಳಕೆ ಮಾಡ್ಕೊತಿರ್ತವೆ. ಇನ್ನು ಬಹುಕೋಶೀಯ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆಯು ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕದ ಅಗತ್ಯತೆಯನ್ನು ಪೂರೈಸಲು ಸಾಧ್ಯವಿಲ್ಲ. ಏಕೆ ಕಾರಣ ತಿಳಿಸಿ ನೋಡಿ. ಏಕಕೋಶೀಯ ಜೀವಿಗಳಲ್ಲಿ ಜೀವಿಯ ಸಂಪೂರ್ಣ ಹೊರಮೇಲ್ಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಆಹಾರ ಸೇವನೆ, ಅನಿಲಗಳ ವಿನಿಮಯ, ತ್ಯಾಜ್ಯಗಳ ವಿಸರ್ಜನೆಗೆ ನಿಷ್ಠ ಅಂಗಗಳ ಅವಶ್ಯಕತೆ ಇರಲ್ಲ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ. ಆದ್ದರಿಂದ ವಿಸರಣೆ ಎಲ್ಲ ಜೀವಕೋಶಗಳ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲ. ಇನ್ನು ಮನುಷ್ಯರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯನ್ನು ವಿವರಿಸಿ, ಇದು ಏಕೆ ಅಗತ್ಯವಾಗಿದೆ ನೋಡಿರಿ. ಮನುಷ್ಯರಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗ್ತದೆ. ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರೆಯಲಾಗ್ತದೆ. ಮನುಷ್ಯರ ಹೃದಯವು 4 ಹೃದಯದ ಕೋಣೆಗಳನ್ನು ಹೊಂದಿದ್ದು 2 ಋತುಕರ್ಣ 2 ಋತುಕಕ್ಷಿಗಳವಾದವು. ಇನ್ನು ಬಲ ಋತುಕರ್ಣ ಮತ್ತು ಬಲ ಋತುಕಕ್ಷಿಗಳ ನಡುವೆ
ತ್ರಿದಳ ಕವಾಟದ, ಎಡಋತುಕರ್ಣ ಎಡಋತುಕಕ್ಷ ನಡುವೆ ದ್ವಿದಳ ಕವಾಟದ, ಆಮೇಲೆ ಬಲ ಋತುಕರ್ಣ ಹಿಗ್ಗಿದಾಗ ಉಚ್ಚ ಮತ್ತು ನೀಚ ಅಭಿಧಮಿನಗಳ ಮೂಲಕ ದೇಹದ ವಿವಿಧ ಭಾಗಗಳಿಂದ ಅಶುದ್ಧವಾದ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ಬಲ ಋತುಕರ್ಣಕ್ಕೆ ತರ್ತಾವು. ಇನ್ನು ಬಲ ಋತುಕರ್ಣ ಸಂಕೋಚಿಸಿದಾಗ ಬಲ ಋತುಕ ಸಿಗ್ತದೆ. ಬಲ ಋತುಕರ್ಣದ ಬಲ ಋತುಕಕ್ಷೆ ತ್ರಿದಳ ಕವಾಟ ಮೂಲಕ ರಕ್ತ ಸಾಗಿಸ್ತದೆ. ಇನ್ನು ಬಲಋತುಕ ಸಂಕೋಚಿಸಿ ಆಕ್ಸಿಜನ್ ರಹಿತ ರಕ್ತವನ್ನು ಆಕ್ಸಿಜನ್ ಸಹಿತಗೊಳಿಸುವ ಪುಪ್ಪಸದ ಅಭಿದ ಅಪಧಮನಿಯ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆ ಆಗ್ತದೆ. ಇನ್ನು ಶ್ವಾಸಕೋಶಗಳಲ್ಲಿ ಅನಿಲಗಳ ವಿನಿಮಯ ಮೂಲಕ ಆಕ್ಸಿಜನ್ ರಹಿತ ರಕ್ತವು ಆಕ್ಸಿಜನ್ ಸಹಿತ ರಕ್ತ ಆಗಿ ಪುಪ್ಪಸಕ ಅಭಿಧಮನಿಯ ಮೂಲಕ ಎಡಋತುಕರ್ಣಕ್ಕೆ ಪ್ರವೇಶ ಆಗ್ತದೆ. ಎಡಋತುಕರ್ಣ ಸಂಕೋಚಿಸಿದಾಗ ಎಡಋತುಕಕ್ಷೆ ಸಿಗ್ತದೆ. ಆಗ ಎಡಋತುಕರ್ಣದಿಂದ ಎಡಋತುಕಕ್ಷೆ ದ್ವಿದಳ ಕವಾಟ ಮೂಲಕ ರಕ್ತ ಸಾಗಾಣಿಕೆ ಆಗ್ತದೆ. ನಂತರ ಎಡಋತುಕಕ್ಷೆ ಸಂಕೋಚಿಸಿದಾಗ ಆಕ್ಸಿಜನ್ ಸಹಿತ ರಕ್ತವು ಮಹಾಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗಿರುವುದರಿಂದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಕಾರ್ಬನ್ ಸಹಿತ ರಕ್ತದಿಂದ ಮಿಶ್ರಣವಾಗದಂತೆ ಇರ್ತದೆ. ಆದ್ದರಿಂದ ಮನುಷ್ಯನ ಇಮ್ಮಡಿ ರಕ್ತ ಪರಿಚಲನೆ ಅವಶ್ಯಕತೆ ಇರ್ತದೆ. ಈ ಕೆಳಗಿನವುಗಳಿಗೆ ಕಾರಣ ಕೊಡಿ. ಇನ್ನು ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ಯುಕ್ತ ರಕ್ತ ಪರಿಚಲನೆ ಪ್ರತ್ಯೇಕವಾಗಿ ಅಗತ್ಯವಾಗಿರ್ತದೆ. ಯಾಕಂದರೆ ಸ್ತನಿಗಳು ಹೆಚ್ಚು ಸಂಕೀರ್ಣವಾದ ಜೀವಿಗಳಾಗಿವೆ. ಆಮೇಲೆ ನಾಲ್ಕು ಹೃದಯದಲ್ಲಿ ಕೋಣೆಗಳನ್ನು ಹೊಂದಿರ್ತದೆ. ಆಮೇಲೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಲು ಸಾಧ್ಯವಾಗ್ತದೆ. ಇನ್ನು ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಇದು ಉಪಯುಕ್ತವಾಗಿರ್ತಕ್ಕಂಥದ್ದು. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲ ಆಗ್ತದೆ. ಆಮೇಲೆ ಋತುಕಕ್ಷಿಗಳು ದಪ್ಪವಾದ ಸ್ನಾಯುವಿನ ಭಿತ್ತಿಯನ್ನು ಹೊಂದಿರ್ತವೆ. ಋತುಕಕ್ಷಿಗಳ ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ ಋತುಕರ್ಣಕ್ಕಿಂತ ದಪ್ಪವಾದ ಸ್ನಾಯು ಭಿತ್ತಿಯನ್ನು ಹೊಂದಿದೆ. ಋತುಕರ್ಣ ಮತ್ತು ಋತುಕಕ್ಷಿಗಳ ನಡುವೆ ತ್ರಿದಳ ಕವಾಟ ದ್ವಿದಳ ಕವಾಟಗಳು ಕಂಡುಬರ್ತವೆ. ಯಾಕಂದರೆ ಋತುಕರ್ಣ ಋತುಕಕ್ಷಿಗೆ ಸಂಕೋಚಿಸಿದಾಗ ರಕ್ತ ಹಿಮ್ಮುಖವಾಗಿ ಹರಿಯುವಂತೆ ಕವಾಟಗಳು ನಿಯಂತ್ರಣ ಮಾಡ್ತವೆ. ಇನ್ನು ಅಭಿಧಮನಿ ಅಪಧಮನಿಗಿಂತ ಚಿಕ್ಕದಾದ ಭಿತ್ತಿಯನ್ನು ಹೊಂದಿರ್ತವೆ ಏಕೆ, ಅಥವಾ ಅಪಧಮನಿಗಳು ದೊಡ್ಡದಾದ ಭಿತ್ತಿಯನ್ನು ಹೊಂದಿರ್ತವೆ ಏಕೆ, ಈ ರೀತಿ ಪ್ರಶ್ನೆಯನ್ನು ಕೇಳಾಗ್ತದೆ. ಅವಾಗ ಅಪಧಮನಿಗಳಂದಾಗ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ತಕ್ಕಂಥದ್ದು. ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕತೆ ಭಿತ್ತಿಯನ್ನು ಹೊಂದಿರ್ತವೆ. ಇನ್ನು ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರುಕಳಿಸ್ತವೆ. ಇನ್ನು ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರುವುದಿಲ್ಲ, ಆದ್ದರಿಂದ ದಪ್ಪದಾದ ಭಿತ್ತಿಯು ಅಗತ್ಯವಿಲ್ಲ. ಅಭಿಧಮನಿಗಳ ಕವಾಟಗಳು ಹೊಂದಿರ್ತವೆ. ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡ್ತವೆ. ಇನ್ನು ಮೀನುಗಳ ಹೃದಯದಲ್ಲಿ ರಕ್ತವು ಒಂದು ಬಾರಿ ಮಾತ್ರ ಚಲಿಸ್ತದೆ. ಯಾಕಂದರೆ ಮೀನುಗಳು ಎರಡು ಕೋಣೆಗಳ ಹೃದಯವನ್ನು ಹೊಂದಿದೆ. ಶೀತ ರಕ್ತ ಪ್ರಾಣಿಗಳಾಗಿರುವ ದೇಹದ ಉಷ್ಣತೆಯನ್ನು ಸ್ಥಿರವಾಗಿ ಕಾಪಾಡುವುದಿಲ್ಲ. ಇನ್ನು ಕಿವಿರುಗಳಲ್ಲಿ ಪಂಪ್ ಮಾಡಲ್ಪಟ್ಟಿರುವ ರಕ್ತವು ಆಕ್ಸಿಜನ್ಯುಕ್ತವಾಗಿರ್ತದೆ. ಆಮೇಲೆ ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ. ಹೀಗೆ ಮೀನಿನ ದೇಹದಲ್ಲಿ ರಕ್ತವು ಒಂದು ಬಾರಿ ಚಲಿಸಲು ಹೃದಯದಲ್ಲಿ ಒಂದು ಬಾರಿ ಮಾತ್ರ ಚಲಿಸ್ತದೆ. ಇನ್ನು ಸ್ತನಿಗಳಲ್ಲಿ ಹಿಮ್ಮಡಿ ರಕ್ತ ಪರಿಚಲನೆ ಕಂಡು ಬರ್ತದೆ. ಯಾಕಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನು ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗಿದೆ. ಆಕ್ಸಿಜನ್ ಸಮೃದ್ಧ ರಕ್ತ ಕಾರ್ಬನ್ ಡೈಆಕ್ಸೈಡ್ ರಕ್ತದೊಂದಿಗೆ ಮಿಶ್ರಣ ಆಗದಂತೆ ತಡೀತದೆ, ಅಗತ್ಯ ಆಗಿದೆ. ಇನ್ನು ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಿ ಆಗಲು ಸಾಧ್ಯ ಆಗ್ತದೆ. ಇನ್ನು ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತವಾಗಿದೆ. ಇನ್ನು ಸ್ತನಿಗಳು ಉಷ್ಣ ರಕ್ತ ಪ್ರಾಣಿಗಳಾಗಿವೆ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲ ಆಗ್ತದೆ. ಅನಿಲಗಳ ವಿನಿಮಯ ಕ್ರಿಯೆಗೆ ಇದು ಅವಕಾಶವನ್ನು ಒದಗಿಸ್ತದೆ. ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳಿಗೆ ಇರತಕ್ಕಂಥ ವ್ಯತ್ಯಾಸ ನೋಡಿದಾಗ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಅಭಿಧಮನಿಗಳಲ್ಲಿ ಬೇರೆ ಬೇರೆ ಅಂಗಾಂಶಗಳಿಂದ ರಕ್ತವನ್ನು ಹೃದಯಕ್ಕೆ ತರ್ತದೆ. ಅಪಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕತೆ ಭಿತ್ತಿಯನ್ನು ಹೊಂದಿದ್ದು ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿದಿರ್ತವೆ. ಅಪಧಮನಿಗಳು ಕವಾಟಗಳನ್ನು ಹೊಂದಿರೋದಿಲ್ಲ, ಅಭಿಧಮನಿಗಳು ಕವಾಟಗಳನ್ನು ಹೊಂದಿರ್ತವೆ. ಅಪಧಮನಿಗಳಲ್ಲಿ ರಕ್ತವು ಅತಿ ಹೆಚ್ಚಿನ ಒತ್ತಡಲ್ಲಿ ಹೊರ ಹೋಗ್ತದೆ, ಅಭಿಧಮನಿ ರಕ್ತವು ಕಡಿಮೆ ಒತ್ತಡವನ್ನು ದಲ್ಲಿ ಇರ್ತದೆ. ಇನ್ನು ಹೆಚ್ಚು ಸಂಕೀರ್ಣವಾದ ಸಸ್ಯಗಳ ಸಾಗಾಣಿಕೆ ವ್ಯವಸ್ಥೆಯ ಘಟಕಗಳನ್ನು ತಿಳಿಸಿ. ನೋಡಿ, ಸಂಕೀರ್ಣವಾದ ಸಸ್ಯ ಸಾಗಾಣಿಕೆ ವ್ಯವಸ್ಥೆಯ ಘಟಕ ಅಂದಾಗ ಜೈಲಮ್ ಅಂಗಾಂಶ, ಪ್ಲೋಯಮ್ ಅಂಗಾಂಶ. ಜೈಲಮ್ ಅಂಗಾಂಶ ಜೈಲಮ್ ಪೆರಮ್ಕೈಮ, ಟ್ರೆಕಿಡ್ ಜೈಲಮ್ ನಾಳ, ಟ್ರೆಕಿಡ್ ನಾರ್ ಘಟಕವನ್ನು ಹೊಂದಿರ್ತದೆ. ಜೈಲಮ್ ಅಂಗಾಂಶ ಬೇರಿನ ಮೂಲಕ ಮಣ್ಣಿಂದ ಹೇರಲ್ಪಟ್ಟ ನೀರು ಲವಣಾಂಶಗಳನ್ನು ಸಸ್ಯದ ಇತರ ಭಾಗಗಳಲ್ಲಿ ಸಾಗಾಣಿಕೆ ಮಾಡ್ತದೆ. ಇನ್ನು ಪ್ಲೋಯಮ್ ಅಂಗಾಂಶ ಪ್ಲೋಯಮ್ ಪೆರಮ್ಕೈಮ, ಪ್ಲೋಯಮ್ ನಾಳ, ಸಂಗಾತಿ ಜೀವಕೋಶ, ಪ್ಲೋಯಮ್ ನಾರುಗಳನ್ನು ಹೊಂದಿರ್ತದೆ. ಪ್ಲೋಯಮ್ ಅಂಗಾಂಶ ಎಲೆಯಲ್ಲಿ ತಯಾರಾದ ಆಹಾರವನ್ನು ಎಲೆಯಿಂದ ಸಸ್ಯದ ಇನ್ನಿತರ ಭಾಗಗಳಿಗೆ ಸಾಗಾಣಿಕೆ ಮಾಡ್ತದೆ. ಇನ್ನು ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೀಗೆ ಆಗ್ತದೆ. ತೇಷ ನೋಡಿ,
ಜೈಲಂ ಅಂಗಾಂಶ ಜೈಲಂ ನಾಳ ಟ್ರೆಕಿಡ್ಗಳನ್ನು ಹೊಂದಿದ್ದು ನೀರನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡ್ತದೆ. ಪತ್ರಂಧ್ರಗಳ ಮೂಲಕ ನಷ್ಟವಾದ ನೀರಣುಗಳು ಜೈಲಂ ಅಂಗಾಂಶದಲ್ಲಿ ಶೋಷಣೆ ಉಂಟಾಗ್ತದೆ. ಬೇರುಗಳು ಜೈಲಂ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳಲು ಸಹಾಯ ಮಾಡ್ತದೆ. ಇನ್ನು ಬೇರುಗಳ ಮಣ್ಣಿನ ಬೇರಿನ ಬೇರುಗಳಲ್ಲಿ ಸಂಪರ್ಕ ಹೊಂದಿದ್ದು ಅಯಾನುಗಳ ಸಾರತೆ ವ್ಯತ್ಯಾಸ ಉಂಟು ಮಾಡ್ತದೆ. ಈ ವ್ಯತ್ಯಾಸ ನಿವಾರಿಸಲು ಮಣ್ಣಿನಲ್ಲಿ ಬೇರುಗಳು ನೀರನ್ನು ಹೀರಿಕೊಳ್ಳುತ್ತವೆ. ಇನ್ನು ಜೈಲಂ ಅಂಗಾಂಶ ಬೇರಿನಿಂದ ಹೀರಲ್ಪಟ್ಟ ನೀರು ಲವಣಾಂಶ ಸಸ್ಯದ ಭಾಗಗಳಿಗೆ ಮೇಲ್ಮುಖವಾಗಿ ಸಾಗಾಣಿಕೆ ಮಾಡ್ತದೆ. ಇನ್ನು ಸಸ್ಯಗಳಲ್ಲಿ ಆಹಾರ ವಸ್ತು ಸ್ಥಾನಾಂತರ ಕ್ರಿಯೆ ನಿವರಿಸಿ ಅಥವಾ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ನಿವರಿಸಿ ಅಂದಾಗ ಸಸ್ಯಗಳಲ್ಲಿ ಆಹಾರ ವಸ್ತುವ ಸ್ಥಾನಾಂತರ ಕ್ರಿಯೆಯು ಸಸ್ಯದ ಫ್ಲೋಯಂ ಅಂಗಾಂಶಗಳ ಮೂಲಕ ನಡೀತದೆ. ಫ್ಲೋಯಂ ಅಂಗಾಂಶ ಫ್ಲೋಯಂ ಪೆರಂಕೈಮ ಫ್ಲೋಯಂ ನಾರು ಜರಡಿ ತಟ್ಟೆ ಜರಡಿ ನಾಳ ಸಂಗಾತಿ ಜೀವಕೋಶವನ್ನು ಹೊಂದಿರ್ತದೆ. ಇನ್ನು ಆಹಾರ ಸ್ಥಾನಾಂತರವು ಜಡಿ ನಾಳ ಮತ್ತು ಪಾರ್ಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಕೆಳಮುಖ ಎರಡು ದಿಕ್ಕಿನ ಚಲಿಸ್ತದೆ. ಅಭಿಸರಣ ಒತ್ತಡವು ಫ್ಲೋಯಂ ಅಂಗಾಂಶದಿಂದ ಆಹಾರ ವಸ್ತುಗಳು ಕಡಿಮೆ ಒತ್ತಡ ಇರೋದ್ರಿಂದ ಅಂಗಾಂಶಗೆ ಚಲಿಸುವಂತೆ ಮಾಡ್ತದೆ. ಇನ್ನು ಜೈಲಂ ಮತ್ತು ಫ್ಲೋಯಂ ಅಂಗಾಂಶಗಳಲ್ಲಿ ವಸ್ತುಗಳ ಸಾಗಾಣಿಕೆ ನಡುವೆ ವ್ಯತ್ಯಾಸಗಳನ್ನಂದರೆ ನೋಡಿ, ಜೈಲಂ ವಸ್ತುಗಳ ಸಾಗಾಣಿಕೆ ಮತ್ತು ಫ್ಲೋಯಂನಲ್ಲಿ ನಡೀತಕ್ಕಂಥ ವಸ್ತುಗಳ ಸಾಗಾಣಿಕೆ ಅಂದಾಗ ಜೈಲಂ ಅಂಗಾಂಶವು ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶವನ್ನು ಸಾಗಿಸ್ತಕ್ಕಂಥ ಅಂಗಾಂಶ, ಫ್ಲೋಯಂ ಅಂಗಾಂಶ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ. ಜೈಲಂ ಬೇರಿನಿಂದ ಹೀರಲ್ಪಟ್ಟ ನೀರು ಲವಣಾಂಶವನ್ನು ಸಸ್ಯದ ಭಾಗವಾಗಿ ಮೇಲ್ಮುಖವಾಗಿ ಸಾಗಿಸ್ತದೆ. ಇನ್ನು ಫ್ಲೋಯಂ ಅಂಗಾಂಶ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಎಲ್ಲ ದಿಕ್ಕಿನಲ್ಲಿ ಸಾಗಿಸ್ತದೆ. ಇನ್ನು ಜೈಲಂನ ಸಾಗಾಣಿಕೆ ಬಾಷ್ಪ ವಿಸರ್ಜನೆ ಕ್ರಿಯೆ ಸೆಳೆತ ಬಾಷ್ಪೀಕರಣ ಸೆಳೆತ ಸಹಾಯ ನಡೆದರೆ ಫ್ಲೋಯಂ ಸಾಗಾಣಿಕೆ ವಸ್ತು ಸ್ಥಾನಾಂತರ ಕ್ರಿಯೆ ಮೂಲಕ ನಡೀತದೆ. ಇನ್ನು ಜೈಲಂ ವಸ್ತುಗಳ ಸಾಗಾಣಿಕೆ ಜೈಲಂ ನಾಳ ಮತ್ತು ಟ್ರೆಕೆಟ್ಗಳ ಮೂಲಕ ನಡೀತದೆ. ಫ್ಲೋಯಂಗಳಲ್ಲಿ ವಸ್ತುಗಳ ಸಾಗಾಣಿಕೆ ಫ್ಲೋಯಂ ನಾಳ ಸಂಗಾತಿ ಜೀವಕೋಶಗಳ ಸಹಾಯದಿಂದ ನಡೀತದೆ. ಇನ್ನು ವಿಸರಣೆ ಕ್ರಿಯೆ ಎಂದರೇನು? ಮೂತ್ರಜನಕಾಂಗದ ಪ್ರಮುಖ ಮುಖ್ಯ ಕಾರ್ಯಗಳನ್ನು ತಿಳಿಸಿ ನೋಡಿ. ಹಾನಿಕಾರಕ ಚಯಾಪಚಯ ಕ್ರಿಯೆಗಳನ್ನು ದೇಹದಿಂದ ಹೊರಹಾಕತಕ್ಕಂಥ ಕ್ರಿಯೆ ವಿಸರ್ಜನೆ ಅದಕ್ಕೆ ಇರ್ತವೆ. ರಕ್ತದಿಂದ ಯೂರಿಯಾ ಮತ್ತು ಯೂರಿಕ ಆಮ್ಲದಂತಹ ನೈಟ್ರೋಜನ್ ತ್ಯಾಜ್ಯವನ್ನು ಹೊರಸೂಸಿ ತೆಗಿತದೆ. ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡ್ತದೆ. ದೇಹದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಸಮತೋಲನ ಕ್ರಮವನ್ನು ಗತಗೊಳಿಸಲು ಸಹಾಯ ಮಾಡ್ತದೆ. ಆಮೇಲೆ ರಕ್ತ ಮತ್ತು ಅಂಗಾಂಶಗಳಲ್ಲಿ ನಿಮ್ಮತ್ರ ಆಸ್ಮೆಟಿಕ್ ಒತ್ತಡವನ್ನು ಆಸ್ಮೋಟಿಕ್ ಅಂದರೆ ಅಭಿಸರಣ ಒತ್ತಡವನ್ನು ಕಾಪಾಡಲು ಸಹಾಯ ಮಾಡ್ತದೆ. ಇನ್ನು ಮೂತ್ರಜನಕಾಂಗದ ಸೂಸುವ ಮೂಲ ಘಟಕ ಯಾವುದು, ಅದರ ಕಾರ್ಯವನ್ನು ತಿಳಿಸಿ, ಅಥವಾ ಮೂತ್ರಜನಕದ ರಚನಾತ್ಮಕ ಕಾರ್ಯಾತ್ಮಕ ಘಟಕವನ್ನು ಹೆಸರಿಸಿ ಅದರ ಕಾರ್ಯವನ್ನು ತಿಳಿಸಿ ಅಂದರೆ ನೋಡಿ, ಅದು ಯಾವುದಂದ್ರೆ ಅದು ನೆಪ್ಟ್ರಾನ್ ಆಗಿರ್ತದೆ. ರಕ್ತದಿಂದ ಯೂರಿಯಾ ಮತ್ತು ಇರಿಕ ಆಮ್ಲದಂತಹ ನೈಟ್ರೋಜನ್ ತ್ಯಾಜ್ಯವನ್ನು ಸೂಸಿ ಹೊರ ತೆಗಿತದೆ. ಅಗತ್ಯವ ಪ್ರಮಾಣದ ನೀರನ್ನು ಮರು ಹೀರಿಕೆ ಮಾಡ್ತದೆ. ಇನ್ನು ಮೂತ್ರಜನಕಾಂಗ ಸೂಸುವ ಮೂಲ ಘಟಕದ ಚಿತ್ರವನ್ನು ಬಿಡಿಸಿ ಅಂದರೆ ಇದು ನೆಪ್ರಾನ ಚಿತ್ರ ಆಗಿರ್ತದೆ. ಇನ್ನು ನೆಪ್ರಾನ ರಚನೆಯನ್ನು ನೋಡೋಣ. ಮೂತ್ರಜನಕಾಂಗವು ಅತಿ ಹೆಚ್ಚು ನೆಪ್ರಾಣಗಳಿಂದ ಮಾಡಲ್ಪಟ್ಟಿರ್ತದೆ. ನೆಪ್ರಾಣಗಳು ಮೂತ್ರಜನಕಾಂಗ ಸೂಸುವ ಮೂಲಕ ಘಟಕ ಆಗಿರ್ತದೆ. ಇನ್ನು ನೆಪ್ರಾಣ ರಚನೆ ಬಟ್ಟಲಿನ ಆಕಾರದ ಭ್ರಮಣ ಕೋಶವನ್ನು ಹೊಂದಿರ್ತದೆ. ಭ್ರಮಣ ಕೋಶದಲ್ಲಿ ಗ್ಲಾಮ್ ರೂಲರ್ಸ್ ಕಂಡುಬರ್ತದೆ. ಇನ್ನು ಗ್ಲಾಮ್ ರೂಲರ್ಸ್ನಲ್ಲಿ ರಕ್ತ ನಾಳಗಳು ಕಂಡುಬರ್ತವೆ. ಆಮೇಲೆ ನಿಕಟ ನುಡಿಕೆ ನಾಳ ಆಕಾರದ ಹೆನ್ಲೆಯ ಕುಣಿಕೆ, ಯು ಆಕಾರದ ಹೆನ್ಲೆಯ ಕುಣಿಕೆ, ದೂರದ ನಿಕಟ ನುಡಿಕೆ ನಾಳ ಹೊಂದಿರ್ತದೆ. ನೆಪ್ರಾಣ ರಚನೆ ರಕ್ತ ನಾಳ ಲೋಮ ನಾಳದಿಂದ ಆವೃತವಾಗಿರ್ತದೆ. ದೂರದ ನುಡಿಕೆ ನಾಳ ಸಂಗ್ರಹ ನಾಳದೊಂದಿಗೆ ಸಂಪರ್ಕ ಇರ್ತದೆ. ಇನ್ನು ನೆಪ್ರಾಣ ಕಾರ್ಯ ಅಂದಾಗ ರಕ್ತದಿಂದ ತ್ಯಾಜ್ಯವನ್ನು ಸೂಸಿ ಮೂತ್ರ ರೂಪದಲ್ಲಿ ಹೊರಹಾಕ್ತಕ್ಕಂಥದ್ದು ನೆಪ್ರಾಣ ಕಾರ್ಯ ಆಗಿರ್ತದೆ. ಮೂತ್ರ ಉತ್ಪಾದನೆ ಮೂರು ಹಂತ ಗ್ಲಾಮ್ ರೋಸ್ ಸೋಸುವಿಕೆ ಅಂತ ಕರಿತವೆ. ಅಂದರೆ ರಕ್ತದಿಂದ ಯೂರಿಯಾ ಇರಿಕಾಮ್ಲ ರೂಪದಲ್ಲಿ ಆಮ್ಲಜನಕ ಆಮ್ಲದಂತಹ ನೈಟ್ರೋಜನ್ ತ್ಯಾಜ್ಯವನ್ನು ಗ್ಲಾಮ್ ರೋಸ್ ಸೋಸಲ್ಪಡ್ತದೆ. ವ್ಯತ್ಯಸ್ತ ಮರುಹರಿಕೆ ಅಂದರೆ ನಿಕಟ ನುಡಿಕೆ ನಾಳದಿಂದ ಶೋಧಿತ ದರವು ಉಪಯುಕ್ತ ವಸ್ತುಗಳು ರಕ್ತದಲ್ಲಿ ಮರುಹರಿಕೆ ಆಗ್ತದೆ. ಇದನ್ನು ವ್ಯತ್ಯಸ್ತ ಮರುಹರಿಕೆ ಅಂತ ಕರೆಯಲಾಗ್ತದೆ. ನಳಿಕಾ ಸ್ರವಿಕೆ ಅಂದರೆ ದೂರದ ನುಡಿಕೆ ನಾಳದಲ್ಲಿ ಶೋಧಿತ ದ್ರವು ತ್ಯಾಜ್ಯ ಲವಣಗಳು ಸೇರಿಕೆ ಆಗ್ತವೆ. ಇದನ್ನು ನಳಿಕಾ ಸ್ರವಿಕೆ ಅಂತ ಕರೆಯಲಾಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಹೆಚ್ಚುವರಿ ಪ್ರಶ್ನೋತ್ತರಗಳು ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ಇದುವರೆಗೆ ವಿದ್ಯಾರ್ಥಿಗಳನ್ನು ಚಲನವೀಕ್ಷಣೆ ಮಾಡತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.